ನಮಸ್ಕಾರ. ನಿನ್ನೆ ದಿವಸ ಒಂದು ಪ್ರಯಾಣ ಶುರು ಮಾಡಿದ್ದೇವೆ. ಒಂದು ಮಹಾ ಅರಣ್ಯದ ಶೋಧನೆಯಲ್ಲಿ ಹೊರಟಿದ್ದೇವೆ. ವೇದವ್ಯಾಸರ ಒಂದು ಸೂಕ್ಷ್ಮೂಲ ದರ್ಶನ ಮಾಡಿಕೊಳ್ಳೋದಕ್ಕೆ ಹೊರಟಿದ್ದೇವೆ. ನಿನ್ನೆ ಮಾಡ್ತಾ ಅವ್ರ ಹಿರಿಯರಿಂದ ಶುರು ಮಾಡಿದ್ವಿ, ವಶಿಷ್ಠರಿಂದ. ನಾನು ಸಾಮಾನ್ಯವಾಗಿ ಹಿಂದೆ ಬರಬೇಕಾದ್ರೆ ನನ್ನ ತಂದೆ ತಾಯಿ ನನ್ನ ಹೆಂಡತಿ ಎಲ್ಲರೂ ಬರ್ತಾಯಿದ್ರು. ಇಬ್ಬರು ಹಿರಿಯರಿಲ್ಲ ಈಗ. ನನ್ನ ಹೆಂಡತಿ ನನ್ನ ಜೊತೆಗೆ ಬರ್ತಾಳೆ, ಆಕೆನ ಯಾವಾಗಲೂ ನನ್ನ ಫಸ್ಟ್ ಕ್ರಿಟಿಕ್ ಅಂತ ಕರೀತೇನೆ. ಕರ್ಕೊಂಬರೋ ಉದ್ದೇಶನೇ ಅದು. ಭಾಳ ಜನ ಎಷ್ಟು ಜನ ಒಳ್ಳೆಯವರು ಇರ್ತಾರೆ ಅಂದರೆ ತಪ್ಪು ಹೇಳಿದ್ರು ಪರವಾಗಿಲ್ಲ ಹೋಗಲಿ ಬಿಡು ಅಂತಾರೆ. ಆದರೆ ಕರ್ಕೊಂಬಂದಂಥ ವಿಮರ್ಶಕ್ಕೆ ಹಂಗೆ ಆಗಬಾರ್ದು. ನಿನ್ನೆ ಹೋಗ್ತಾ ದಾರಿಯಲ್ಲಿ ಕಾರಲ್ಲಿ ಹೇಳಿದ್ದು ನಿಮ್ಗೆ ವಯಸ್ಸಾಗ್ತಾಯಿದೆ ಈಗ ಅಂದು. ಯಾಕೆ ಅಂತ ಕೇಳಿದಾಗ ಹೇಳಿದ್ದು, ಹೌದು ನಿನ್ನೆ ಎರಡು ಸಲ ನೀವು ವಶಿಷ್ಠರ ಮಕ್ಕಳು ಅನ್ನೋ ಬದಲು ವ್ಯಾಸರ ಮಕ್ಕಳು ಅಂದ್ರಿ. ಇದು ಮತ್ತೊಬ್ರು ಯಾರು ಹೇಳ್ತಾರೆ ಹೇಳಿ, ವ್ಯಾಸರ ಮಕ್ಕಳು ಅಂದ್ರಿ. ಆಮೇಲೆ ಇನ್ನೊಂದು ಸಲ ಒಂದು ತಪ್ಪು ಮಾಡಿದಿರಿ ಅಂತ, ನೀವು ಕೌಶಿಕ ಬಂದ ಅಂತ ಹೇಳಿದಿರಿ, ಸಾವಿರ ಜನ ಸೈನಿಕರು ಕರ್ಕೊಂಡು. ಒಂದು ತಕ್ಷಣ ವಿಶ್ವಾಮಿತ್ರ ಅಂದ್ಬಿಟ್ರಿ. ಕೌಶಿಕ ವಿಶ್ವಾಮಿತ್ರ ಆದದ್ದು ಗೊತ್ತಿರೋರಿಗೆ ಸರಿ, ನನ್ನ ಭ್ರಮೆ ಅಂದರೆ ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬರೋರಿಗೆ ಅದು ಗೊತ್ತಿರ್ತದೆ ಅಂತ. ಯಾಕಂದರೆ ಕೌಶಿಕ ಮುಂದೆ ಕ್ಷಾತ್ರಬಲಂ ಅಂದ್ಕೊಂಡು ಬೈಕೊಂಡು ಹೋಗಿ ಬ್ರಹ್ಮಬಲಂ ಬಲಂ ಅಂತ ಹೇಳಿದವನು, ತೇಜೋಬಲಂ ಅಂತ ಹೇಳಿದವನು, ಅಷ್ಟೆಲ್ಲ ಹೇಳಿದವನು. ಮುಂದೆ ತಪಸ್ಸಿಗೆ ಹೋದ, ವಿಶ್ವಾಮಿತ್ರ ಆದ ಅಂತ. ಅದನ್ನು ಹೇಳಬೇಕಾಗಿತ್ತು ನಾನು, ನನ್ನ ಮೇಷ್ಟ್ರ ಆದವನು ಗೊತ್ತಿರಬೇಕು. ಆದ್ದರಿಂದ ಅದು ಹೇಳಿದ್ಲಕ್ಕೆ ತಪ್ಪಾಗಿದೆ ಅಂತ ಅನ್ನಿಸ್ತು, ವಯಸ್ಸಾಗಿದೆ ಅನ್ನಿಸ್ತು. ಅದಕ್ಕೆ ಕರೆಕ್ಷನ್ ಮಾಡಿಕೊಂಡೇ ಶುರು ಮಾಡೋಣ ಅಂತ. ನಿನ್ನೆ ನಾನು ಹೇಳ್ತಿದ್ದ ಹಾಗೆ ವಶಿಷ್ಠರು 100 ಜನ ಮಕ್ಕಳನ್ನು ಕಳ್ಕೊಂಡು ಅತ್ತೆ ಕಲ್ಮಾಷಪಾದನನ್ನು ತನ್ನ ರಾಜ ಕೂಡಿಸಿ ವಾಪಸ್ ತಮ್ಮ ಆಶ್ರಮಕ್ಕೆ ಬರುವಾಗ ಒಂದು ಪುಟ್ಟ ಮಗು ವೇದಘೋಷ ಮಾಡಿದ್ದು ಕೇಳಿಸ್ತು ಅಂತ ಹೇಳಿದೆ. ನಮ್ಮನೇಲಿ ಮಗು ಯಾವುದಿರಬೇಕು ಅಂತ ಬಂದಾಗ ಯಾರೂ ಇಲ್ಲ, ಹಿರಿ ಸೊಸೆ ಇದ್ದಾಳೆ, ಆ ಮಹರ್ಷಿ ಶಕ್ತಿ ಇದ್ನಲ್ಲ, ಶಕ್ತಿ ಹೆಂಡತಿ, ಆಕೆ ಹೆಸರು ಅದೃಶಾಂತಿ ಅಂತ. ಅದೃಶಾಂತಿ ಗರ್ಭಿಣಿಯಾಗಿದ್ದಾಳೆ, ಆ ಗರ್ಭಸ್ಥ ಮಗು ವೇದಘೋಷ ಮಾಡ್ತಾಯಿದೆ. ಇವರಿಗೊಂಥರ ಸಂತೋಷ ಆಯಿತು ವಶಿಷ್ಠರಿಗೆ, ಅಂತೂ ನಮ್ಮ ಮನೆಯಲ್ಲಿ ವಂಶ ಬೆಳೆಸೋದಕ್ಕೊಂದು ಮಗು ಬರ್ತಾ ಇದೆಯಲ್ಲ ಅಂತ ಸಂತೋಷ ಆಯಿತು. ಸ್ವಲ್ಪ ದಿವಸಕ್ಕೆ ಅದೃಶಾಂತಿಗೆ ಒಬ್ಬ ಮಗ ಹುಟ್ಟಿದ, ಅವನಿಗೆ ಹೆಸರನ್ನು ಪರಾಶರ ಅಂತ ಇಟ್ಟರು. ಆ ಪರಾಶರ ಅಜ್ಜನಿಂದಾನೇ ಎಲ್ಲ ಪಡ್ಕೊಂಡ, ಯಾಕಂದರೆ ತಂದೆ ನೋಡಲೇ ಇಲ್ಲ ಅವನು, ಶಕ್ತಿ ನೋಡಲೇ ಇಲ್ಲ ಅವನು. ಮುಂದೆ ಹಾಗೆ ಬೆಳ್ಕೊಂಡು ವಶಿಷ್ಠರಿಂದ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡ, ಕಲಿಯುವಂಥ ರೀತಿಯನ್ನು ಮಾಡಿಕೊಂಡ, ಸಮಾಜಮುಖಿಯ ಕೆಲಸ ಮಾಡೋದನ್ನು ಕಲ್ಕೊಂಡ. ಅವನು ಎಷ್ಟರ ಮಟ್ಟಿಗೆ ಅವ್ರ ಜೊತೆಗಿದ್ದ ಅಂತಂದರೆ ಅವರೇ ತನ್ನ ತಂದೆ ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ದ. ಒಂದು ಯಾವುದೋ ಸಂದರ್ಭ ಬಂದಾಗ ತಾಯಿ ಮಗನಿಗೆ ಹೇಳ್ತಾಳೆ, ನಿನ್ನ ತಂದೆ ಅಲ್ಲಪ್ಪ ಅವರು, ಅಜ್ಜ ಆಗ್ಬೇಕು ನಿನಗೆ. ನಿನ್ನ ತಂದೆ ಶಕ್ತಿ ಮಹರ್ಷಿ, ಅವರು ದೊಡ್ಡ ಜ್ಞಾನಿಗಳಿದ್ದವರು, ಆದರೆ ಹೀಗೆ ಯಾವುದೋ ಒಂದು ವಿಶ್ವಾಮಿತ್ರರ ಪ್ರೇರಣೆಯಿಂದಾಗಿ ಒಬ್ಬ ರಾಕ್ಷಸ ಬಂದ ಒಬ್ಬ ರಾಜನ ಹೊಟ್ಟೆಯಲ್ಲಿ, ಅವನಿಂದ ಬಂದು ಹೀಗೆ ರಾಕ್ಷಸನಾಗಿ ಬಂದು ನಿಮ್ಮ ತಂದೆಯನ್ನು ತಿಂದು ಹೋದ. ನಿನ್ನ ತಂದೆ ಒಬ್ಬನಲ್ಲ, ನಿನ್ನ ಎಲ್ಲ ಚಿಕ್ಕಪ್ಪರನ್ನ ತಿಂದು ಹೋದ, ಅವನು 100 ಜನನ ಹಾಳು ಮಾಡಿದ ಅಂತ ಹೇಳ್ತಾನೆ. ಹೇಳಿದಾಗ ಅವನಿಗೆ ನನ್ನ ತಂದೆ ಶಕ್ತಿ ಅಂತ ಗೊತ್ತಾಗೋದ್ರ ಜೊತೆಗೆ ಕೋಪನ ಹೋಗಿಬಿಡ್ತು, ಈ ರಾಕ್ಷಸರು ಬಂದು ನಮ್ಮ ಮನೆತನ ಹಾಳು ಮಾಡಿದ್ರಲ್ಲ ಅಂತ ಹೇಳಿ ಒಂದು ದೊಡ್ಡ ಯಜ್ಞ ಮಾಡಿದ್ದಂತೆ. ಯಜ್ಞ ಮಾಡಿ ಎಷ್ಟು ಜನ ರಾಕ್ಷಸರಿದ್ದ ಎಲ್ಲ ರಾಕ್ಷಸರನ್ನು ಕೊಂದು ಹಾಕ್ತೇನೆ ಅಂತ ಶುರು ಮಾಡಿದ. ಸ್ವಲ್ಪ ದಿವಸ ನಡೀತದೆ ಯಜ್ಞ, ಒಂದಿಷ್ಟು ಜನ ರಾಕ್ಷಸರು ಸತ್ತು ಹೋದ್ರಂತೆ. ವಶಿಷ್ಠರಿಗೆ ಗೊತ್ತಾಗಿ ಮೊಮ್ಮಗನ ಕರೀತಾರೆ, ನೀನೇನು ಮಾಡ್ತಾ ಇದ್ದೀಯಪ್ಪ ಅಂತ ಕೇಳಿದ್ರಂತೆ. ಅವ್ರು ಹೇಳೋ ಮಾತು ಭಾಳ ಚೆನ್ನಾಗಿದೆ, ರಾಕ್ಷಸರು ಅಂದರೆ ಹುಟ್ಟ ರಾಕ್ಷಸರು ಆಗೋದಿಲ್ಲ ಅವರು. ಇವತ್ತಿನ ಕಲ್ಪನೆ ನನಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಂದರೆ, ಇವತ್ತಿಗೆ ರಾಕ್ಷಸರು ಇಲ್ವಾ ಸರ್? ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ರಾಕ್ಷಸರು ಆಗಬೇಕಂತ ತಲೆ ಮೇಲೆ ಕೋಡೆ ಬರಬೇಕು, ಬಾಯಲ್ಲಿ ಕೊಂಬ ಬರಬೇಕು ಅಂತ ಏನಿಲ್ಲ. ಅದು ಕೆಲವು ಇರ್ತಾರೆ, ಹಾಗೆ ನಂಬಿಕೊಂಡಿರ್ತಾರೆ ರಾಕ್ಷಸರು ಅಂತ, ಹಾಗೆ ಇರಲ್ಲ ಅವರು, ನೋಡೋದು ತುಂಬ ಚೆನ್ನಾಗೇ ಇರ್ತಾರೆ. ಅಂದರೆ ಆ ಕಾಲಕ್ಕೆ ವಶಿಷ್ಠರು ಹೇಳುವಂಥದ್ದು, ರಾಕ್ಷಸ ಅನ್ನುವಂಥದ್ದಿಲ್ಲಪ್ಪ, ರಾಕ್ಷಸತ್ವ ಅನ್ನುವಂಥದ್ದಿದೆ. ಮನುಷ್ಯನ ಹೃದಯದಲ್ಲಿದ್ದಂಥ ರಾಕ್ಷಸತ್ವನ ತೆಗೆಯೋ ಪ್ರಯತ್ನ ಮಾಡಬೇಕೇ ವಿನಃ ಒಂದು ಯಾವುದೋ ಜನಸಮೂಹವನ್ನು ಕೊಂದು ಹಾಕೋದಲ್ಲ ನೀನು ಅಂತ. ಎಷ್ಟು ಚಂದದ ಮಾತಿದು. ರಾಕ್ಷಸನ ಕೊಲ್ಲಕ್ಕೆ ಹೋಗ್ಬೇಡ,
ಮನುಷ್ಯರ ಹೃದಯದಂತೆ ರಾಕ್ಷಸತ್ವವನ್ನು ಕೊಂದು ಹಾಕು ಅಂತ ಹೇಳ್ತಾರೆ. ಆಗ ಪೌಲಸ್ತ್ಯ ಋಷಿ ವಶಿಷ್ಠರ ಜೊತೆಗಿದ್ದವರು ಅವರಿಬ್ಬರು ಸೇರಿ ಹುಡುಗನ ಕರೆದು ಬಿಟ್ಬಿಡ, ಇದನ್ನು ಯಾವಾಗಲೂ ಶಾಂತಿ ಮಾರ್ಗಕ್ಕೆ ಹೋಗು, ಸಂಧಾನ ಮಾರ್ಗ ಒಳ್ಳೆಯದು, ಯಾವತ್ತೂ ಒಂದು ಹೋರಾಟ ಮಾಡೋಕ್ಕೆ ಹೋಗಬೇಡ ನೀನು ಅಂತ ಬಿಡಿಸ್ತಾರೆ. ಅಲ್ಲಿಂದ ಯಜ್ಞ ಮಾಡೋದು ಬಿಟ್ಟ ಅವನು ಬಿಟ್ಟು, ಆದರೆ ಅಜ್ಜನ ಕಡೆಯಿಂದ ಕಲ್ಕೊಂಡಿದ್ದಾನಲ್ಲ ಧ್ಯಾನ ಇದೆ, ಸಮಾಜ ಸರಿ ಮಾಡಬೇಕು ಅಂತ ಹೊರಟ. ಆ ಕಾಲದಲ್ಲಿ ಆ ಪರ್ಟಿಕ್ಯುಲರ್ ಆ ಹಂತದಲ್ಲಿ ರಾಜರು ಬಹಳ ದುರಹಂಕಾರಿಗಳಾಗಿದ್ದರಂತೆ, ಅದರ ಜೊತೆಗೆ ಬ್ರಾಹ್ಮಣರು ಕೂಡ ಭ್ರಷ್ಟರಾಗ್ತಾಯಿದ್ರು, ಧರ್ಮ ಮಾರ್ಗ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಕಂಡಂತಹ ಪರಾಶರ ಅಂದ್ಕೊಂಡ, ಸಮಾಜ ಸರಿ ಮಾಡಬೇಕಾದ್ರೆ ಇಬ್ಬರನ್ನು ಸರಿ ಮಾಡಬೇಕು, ಸಮಾಜದಲ್ಲಿ ತಪಸ್ವಿಗಳಿಗಿರುವಂಥ ಈ ಬ್ರಹ್ಮತೇಜ ಮತ್ತು ಕ್ಷತ್ರಿಯರಿರುವಂಥ ಕ್ಷಾತ್ರ ತೇಜ ಎರಡೂ ಒಂದಕ್ಕೊಂದು ಸೇರ್ಕೊಂಡಾಗ ಮಾತ್ರ ಸಮಾಜ ಉದ್ಧಾರ ಆಗ್ತದೆ. ಬರೀ ತಪಸ್ಸಾಧನೆ ಒಂದೇ ಸಾಲದು, ಬರೀ ಕ್ಷತ್ರ ಮಾರ್ಗ ಒಂದೇ ಸಾಲದು, ಅವರಿಬ್ಬರನ್ನು ಒಂದು ಕಡೆ ತರಬೇಕು ಅಂತ ಹೇಳಿ ಆತ ಎಲ್ಲೆಷ್ಟು ಸಾಧ್ಯ ಇದೆಯೋ ಅಷ್ಟು ಜನ ತಪಸ್ವಿಗಳನ್ನು ಕೂಡಿಸೋಕೆ ಶುರು ಮಾಡಿದ. ಅವ್ರು ಹೇಳ್ದ, ನೀವು ಸಪರೇಟಾಗಿ ಕೂತ್ಕೋಬೇಡಿ, ಸಮಾಜಕ್ಕೆ ಬನ್ನಿ. ಎಷ್ಟು ಒಳ್ಳೆ ಮಾತು ಇವತ್ತಿಗೆ 21ನೇ ಶತಮಾನಕ್ಕೆ ಅಂದರೆ, ಯಾವ್ಯಾವುದೋ ಒಂದು ಪೀಠಕ್ಕೆ ನಾವು ಅಧಿಪತಿ ಆದಾಗ ನಾವು ಸಮಾಜ ಮುಖ್ಯ ಆಗದೆ ಹೋದರೆ ಏನಾಗ್ತದೆ ಅಂತ ಇಲ್ಲಿ ಮುಖ್ಯವಾಗಿ ಹೇಳೋದು. ಆ ಪ್ರಯತ್ನ ಪರಾಶರ ಅವತ್ತು ಮಾಡಿದ್ರಂತೆ, ಪ್ರತಿಯೊಬ್ಬರಿಗೂ ಹೋಗಿ ಹೇಳಿದ್ರಂತೆ ತಪಸ್ವಿಗಳಿಗೆ, ನೀವು ಬರೀ ತಪಸ್ ಮಾಡ್ಕೊಂಡು ಕಾಡಲ್ಲಿ ಕೂತ್ಕೊಳ್ಳೋದಲ್ಲ, ಬನ್ನಿ ಸಮಾಜ ಬದಲಾಯಿಸ್ಬೇಕು ನಾವು, ನೀವು ಬನ್ನಿ ಈ ಕಡೆ ಅಂತ ಹೇಳಿ ಅವ್ರನ್ನ ಸಮಾಜ ಮುಖ್ಯ ಮಾಡೋ ಕೆಲಸ ಶುರು ಮಾಡಿದರು. ಅದ್ರ ಜೊತೆಗೆ ರಾಜರಿಗೆ ಹೇಳಿ, ನಿಮ್ಮ ರಾಜತ್ವ ಬಂದಿದೆಯಲ್ಲ, ಸಮಾಜ ಇಲ್ಲದೆ ಹೋದ ರಾಜ ಎಲ್ಲಿರ್ತೀರಿ ನೀವು, ಬನ್ನಿ ನೀವು ಬೀಠ ಬಿಟ್ಟು ಕೆಳಗೆ ಬನ್ನಿ, ನೀವು ಸ್ವಲ್ಪ ಸೇರ್ಕೊಳ್ಳಿ ಅಂತ ಹೇಳಿ ಇಬ್ಬರನ್ನ ಒಂದುಗೂಡಿಸೋಕೆ ಶುರು ಮಾಡಿದರು. ಇದೊಂಥರದ ಚಳವಳಿ ಮೂಮೆಂಟ್ ಆದಂಗೆ ಆಯ್ತದೆ. ಸಾಕಷ್ಟು ಜನ ಜೊತೆಗೆ ಸೇರಿಸ್ಕೊಂಡು ಅವ್ರು ಒಂದು ಕ್ಷಣ ಒಂದು ಊರಲ್ಲಿ ಇರ್ತಿರ್ಲಂತೆ, ಊರಿಂದ ಊರಿಗೆ ಸಂಚಾರ ಮಾಡ್ಕೊಂಡು ಮಾಡಿಕೊಂಡು ರಾಜರನ್ನು ಭೇಟಿಯಾಗಬೇಕು, ತಪಸ್ವಿಗಳನ್ನು ಭೇಟಿಯಾಗಬೇಕು, ಅವ್ರನ್ನ ಕೂಡಿಸ್ಬೇಕು, ಒಂದು ಚಳವಳಿ ಮಾಡಬೇಕು. ಇದೊಂದು ಮಹಾ ಹುಚ್ಚೆ ಆಗಿಬಿಡ್ತಂಥವ್ರೆ. ಎಷ್ಟರ ಮಟ್ಟಿಗೆ ಓಡಾಡ್ತಾ ಇದ್ರು, ಮಹಾಪುರುಷ ಅಂತ ಕರೆಯೋಕೆ ಶುರು ಮಾಡಿದರು ಜನ. ಪರಾಶರನ ಮಹಾಪುರುಷ ಅಂತ ಕರೆಯೋಕೆ ಶುರು ಮಾಡಿದರು. ಒಂದು ಪ್ರಾಬ್ಲಮ್ ಇದೆ, ಮಹಾಪುರುಷ ಆದ ತಕ್ಷಣ ನಿಮಗೆಷ್ಟು ಹಿಂಬಾಲಕರಿರ್ತಾರೋ ಅಷ್ಟೇ ಪ್ರಮಾಣದ ವೈರಿಗಳು ಬರೋಕ್ಕೆ ಶುರು ಆಗ್ತಾರೆ. ಯಾಕೆ ನೀವು ಮಾಡ್ತಿರುವಂಥ ವ್ಯವಸ್ಥೆ ಅವ್ರಿಗೆ ಹೊಂದೋದಿಲ್ಲ, ಅವ್ರಿಗೆ ಸರಿ ಆಗೋದಿಲ್ಲ. ಅವ್ರು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿ ಕೂತಿದ್ದಾರೆ ಅವರು. ಈಗ ರಾಜರನ್ನ ನಿಮ್ಮ ಪೀಠ ಬಿಟ್ಟು ಕೆಳಗೆ ಬನ್ನಿ ಅಂದರೆ ಅವ್ರು ಸ್ವಲ್ಪ ಕಿರಿಕಿರಿ ಆದೀತು. ಹೀಗಾಗಿ ಪರಾಶರನ ಮೆಚ್ಚಿಕೊಳ್ಳೋರು ಎಷ್ಟು ಜನ ಇದ್ದರೋ ಹಾಗೂ ಅವ್ರನ್ನ ವಿರೋಧಿಸೋರು ಕೂಡ ಒಂದು ಗುಂಪು ಶುರು ಆಯಿತು ಅಂತ. ಒಂದು ಸಲ ಆಶ್ರಮದಲ್ಲಿದ್ದಾಗ ಕೆಲವು ಕ್ರೂರಿಗಳು ಬಂದು ಆಶ್ರಮದ ಮೇಲೆ ದಾಳಿ ಮಾಡ್ತಾರೆ. ಎಷ್ಟು ಜೋರು ದಾಳಿ ಆಯಿತು ಅಂದರೆ ಇವರು ಕೆಲವು ಶಿಷ್ಯರು ಸತ್ತು ಹೋಗ್ತಾರೆ, ಇವ್ರನ್ನು ಚೆನ್ನಾಗಿ ಹೊಡಿತಾರೆ, ಹೊಡೆದ ಕಾಲಿಗೊಂದು ದೊಡ್ಡ ಗಾಯ ಬಿದ್ದುಬಿಟ್ಟು ಇನ್ನು ಬದುಕೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು. ಬದುಕೋದಿಲ್ಲ ಅಂದಾಗ ಪರಾಶರ ಕೆಲವು ಶಿಷ್ಯರು ಅವ್ರನ್ನ ಎತ್ಕೊಂಡು ಆಶ್ರಮದ ಹಿಂಬಾಗಲಿಂದ ಓಡೋಗ್ತಾರೆ. ಓಡಿ ಹೋಗಿ ಒಂದು ಕಡೆ ದೂರದಲ್ಲಿಟ್ಟು ಒಂದು ನಾವೆಯಲ್ಲಿ ಕೂಡಿಸಿ ಕಳಿಸ್ಬಿಡ್ತಾರೆ, ಹೋಗ್ಬಿಡಿ ನೀವು ಪಾರಾಗಿ ಹೋಗಿ ಇಲ್ಲಿಂದ ಅಂತ. ಯಮುನಾ ನದಿಯಲ್ಲಿ ನಾವೇ ಅದು ಅದು ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಎಚ್ಚರ ಇಲ್ಲ ಅವ್ರಿಗೆ, ಕಾಲಿ ತುಂಬ ಗಾಯ ಆಗಿದೆ, ಪ್ರಾಣ ಉಳಿತದಿಲ್ಲೋ ಗೊತ್ತಿಲ್ಲ, ಅಷ್ಟರ ಮಟ್ಟಿಗೆ ಗಾಯ ಆಗಿದೆ. ಆ ಯಮುನಾ ನದಿಯಲ್ಲಿ ಹೋಗ್ತಿರುವಂಥ ನಾವೇ ನಡೆಸ್ಕೊಂಡು ಹೋಗುವಂಥ ಜನ ತಕ್ಷಣ ಅವ್ರಿಗೇನಾದರೂ ಒಂದು ಟ್ರೀಟ್ಮೆಂಟ್ ಕೊಡಬೇಕಲ್ಲ ಅಂತ ಹೇಳಿ ಒಂದು ಸಣ್ಣ ನಡುಗಡ್ಡೆ ಬರ್ತದೆ, ನಡುಗಡ್ಡೆಯಲ್ಲಿ ನಿಲ್ಲಿಸ್ಬಿಡ್ತಾರೆ ಅದನ್ನು. ದಂಡೆ ಬಂದರೆ ಮತ್ತು ಕ್ರೂರಿಗಳು ಬರಬಾರ್ದಲ್ಲ, ಅದಕ್ಕೆ ನಡುಗಡ್ಡೆಯಲ್ಲಿ ಆ ನಾವೇ ನಿಲ್ಲಿಸಿಬಿಟ್ರಂತೆ. ಅಲ್ಲಿ ಇಳಿಸ್ತಾರೆ, ಇಳಿಸಿ ಒಂದು ಸಣ್ಣ ಗುಡಿಸ್ಲು ಹಾಕ್ತಾರೆ. ಆ ನಾವೆಯಲ್ಲಿ ಸಾಕಷ್ಟು ಜನ ಮೀನುಗಾರರಿರ್ತಾರೆ. ಆ ಮೀನುಗಾರ ನಾಯಕ ದಶರಾಜ ಅಂತ ಒಬ್ಬ ನಾಯಕ, ಆ ದಶರಾಜನಿಗೊಬ್ಬ ಮಗಳು, ಆಕೆ ಹೆಸರು ಮತ್ಸ್ಯಗಂಧಿ ಅಂತ ಹೆಸರು. ಮತ್ಸ್ಯಗಂಧಿ ಅಂತ ಹೆಸರು ಬಂದದ್ದು ಆಕೆ ಮೈಯಿಂದ ಯಾವಾಗಲೂ ಮೀನಿನ ವಾಸನೆ ಬರ್ತಾ ಇತ್ತಂತೆ, ದಟ್ಟವಾದ ಮೀನಿನ ವಾಸನೆ ಬರ್ತಿರೋದ್ರಿಂದ ಮತ್ಸ್ಯಗಂಧಿ ಅಂತ ಕರೀತಾ ಇದ್ರು. ಆ ದಶರಾಜನ ಮಗಳಾಕೆ ಇವ್ರು ನೋಡ್ಕೋಬೇಕಲ್ಲ, ಯಾರಾದರೂ ಶುಶ್ರೂಷೆ ಮಾಡಬೇಕಲ್ಲ ಅಂತ ಹೇಳಿದಾಗ ದಶರಾಜ ತನ್ನ ಮಗಳಿಗೆ ಹೇಳಿದಂತೆ, ಇವನು ಕಾಳಜಿ ಮಾಡು, ಆರೈಕೆ ಮಾಡು, ಋಷಿಗಳಿದ್ದಾರೆ, ಅವನು ಚೆನ್ನಾಗಿ ನೋಡ್ಕೋ, ಮಹಾಪುರುಷರವರು ಅಂತ ಹೇಳಿದಂತೆ. ಅಲ್ಲಿ ಸುಮಾರು ಒಂದು ವರ್ಷ ಇದ್ದರು ಅಂತ. ನಡುಗಡ್ಡೆಯಲ್ಲಿ ಗಾಯ ಕಮ್ಮಿ ಆಗಿ ಇನ್ನು ಜೀವಕ್ಕೆ ತೊಂದರೆ ಇಲ್ಲ ಅಂತನ್ನೋವರೆಗೂ ಟ್ರೀಟ್ಮೆಂಟ್ ಆಗಿ ನಡಿಬೇಕು, ಶುಶ್ರೂಷೆ ನಡಿಬೇಕು. ಅದನ್ನು ಆ ಮತ್ಸ್ಯಗಂಧಿ ಮಾಡ್ತಾಯಿದ್ಲು. ಆಕೆ ಹೆಸರು ಸತ್ಯವತಿ ಅಂತ ಹೆಸರು. ಹಾಗೆ ಶುಶ್ರೂಷೆ ಮಾಡ್ತಿರುವಾಗ ಸಮೀಪ ಬಂದರಲ್ಲ, ಆಗಿಬ್ಬರು ಸೇರಿದಾಗ ಒಂದು ಮಗ ಹುಟ್ಟಿದ ಅಂತ. ನಡುಗಡ್ಡೆಯಲ್ಲಿ ಹುಟ್ಟಿದಂಥ ಮಗ. ಈ ಹುಟ್ಟಿದಂಥ ಮಗನಿಗೆ ಕೃಷ್ಣ ಅಂತ ಹೆಸರಿಟ್ರು. ಕೃಷ್ಣ ಅನ್ನೋದು ಬಹಳ ಸಾಮಾನ್ಯ ಹೆಸರು ಅವಾಗ, ಎಲ್ಲರೂ ಬಹಳ ಜನ ಕಿಡ್ತಾ ಇದ್ರು ಅನಿಸುತ್ತೆ. ಏ, ಬಹಳ ಜನ ಹೆಸರು ಕೃಷ್ಣ ಅಂತ ಇಡ್ತಿದ್ರು. ಕೃಷ್ಣ ಅಂದರೆ ಹುಡುಗ ಕಪ್ಪಿದ್ದ ಅಂತ ಕೃಷ್ಣ ಅಂತ ಇಟ್ಟಿರಬಹುದು. ಇನ್ನೊಂದು ಕೃಷ್ಣಕ್ಕೆ ಇನ್ನೊಂದು ಅರ್ಥ ಇದೆ, ಯಾವುದು ಅತ್ಯಂತ ಆಕರ್ಷಣೆಯನ್ನು ಉಂಟು ಮಾಡ್ತದೋ ಅದು ಕೃಷ್ಣ. ಕರ್ಷಯತಿ ಇತಿ ಕೃಷ್ಣ, ಅತ್ಯಂತ ಆಕರ್ಷಣೆ ಮಾಡುವಂಥ ವಸ್ತು ಇದೆಯಲ್ಲ ಅದು ಕೃಷ್ಣ.
ಆ ಮಗು ತುಂಬ ಆಕರ್ಷಣೀಯಾಗಿರೋದ್ರಿಂದ ಅದಕ್ಕೆ ಕೃಷ್ಣ ಅಂತ ಹೆಸರಿಟ್ರು. ಎಲ್ಲರೂ ಕೃಷ್ಣ ಸಾಕಷ್ಟು ಜನ ಇರ್ತಾರಲ್ಲ, ಅದು ಗೊತ್ತಾಗ್ಬಿಡೋದು ಹೇಗೆ ಮಾಡೋದು, ಈ ಹುಡುಗ ವಿಶೇಷ ಗೊತ್ತು ಮಾಡೋದು ಹೇಗೆ ಅಂತಂದರೆ, ಇವನು ದ್ವೀಪದಲ್ಲಿ ಹುಟ್ಟಿದಂಥ ಕೃಷ್ಣ, ಆದ್ದರಿಂದ ದ್ವೈಪಾಯನ ಕೃಷ್ಣ ಅಥವಾ ಕೃಷ್ಣ ದ್ವೈಪಾಯನ ಅಂತಾಯಿತು. ಇದು ನಮ್ಮಲ್ಲಿ ತುಂಬ ಇದೆ. ಈ ಹೈದರಾಬಾದ್ ಕರ್ನಾಟಕ ಕಡೆ ಹೋದರೆ ನಾನು ತುಂಬ ಓಡಾಡ್ತೀನಿ ಅಲ್ಲಿ. ಅಲ್ಲಿ ಒಬ್ಬರು ನಮ್ಮ ಹಿರಿಯರು ಬಸವರಾಜ್ ಪಾಟೀಲ್ ಅಂತಿದ್ದಾರೆ, ಅವ್ರು ಕೇಳಿ ತಮ್ಮ ಊರ ಹೆಸರು ಬರ್ಕೋತಾರೆ ಮುಂದೆ ಅವರು. ನಾನು ಕೇಳಿದೆ, ಊರ ಹೆಸರಾಗಿ ಬರ್ಕೋತೀರಿ, ಬಸವರಾಜ್ ಪಾಟೀಲ್ ಸಾಕಲ್ಲ, ಮುಂದೆ ಸೇಡಮ್ ಅಂತ ಯಾಕೆ ಬರ್ಕೋಬೇಕು ಅಂತ ಕೇಳಿದೆ. ಅವರು ಭಾಳ ಚಂದ ಹೇಳಿದರು, ಕರ್ಜಗಿಯವರೇ ನಿಮ್ಗೆ ಗೊತ್ತಿಲ್ಲ, ನಮ್ಮ ಬಿಜಾಪುರ, ರಾಯಚೂರು, ಯಾದಗೀರ್, ಗುಲ್ಬರ್ಗ ಈ ನಾಲ್ಕು ಡಿಸ್ಟ್ರಿಕ್ಟಿಗೆ ಹೋದರೆ ಪ್ರತಿಯೊಬ್ಬ ಮನೆಯಲ್ಲೂ ಬಸವರಾಜ ಇದ್ದಾನೆ. ಈ ಪಾಟೀಲ್ ಅನ್ನೋದು ಬಹಳ ಕಾಮನ್ ಹೆಸರು, ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಬಸವರಾಜ್ ಪಾಟೀಲ್ ಇದ್ದಾನೆ. ಗುರುತು ಹಿಡಿಯೋದು ಹೆಂಗೆ? ಎಲ್ಲರೂ ಬಸವರಾಜ್ ಪಾಟೀಲ್ ಅಲ್ಲ, ಅದು ಗೊತ್ತಾಗಬೇಕಾದ ನಾಯಕರಾದ ಮೇಲೆ ಗುರುತು ಹಿಡಿಬೇಕಾದ್ರೆ ಇವರು ಬಸವರಾಜ್ ಪಾಟೀಲ್ ಸೇಡಂ, ಬಸವರಾಜ್ ಪಾಟೀಲ್ ವೀರಾಪುರ್, ಬಸವರಾಜ್ ಪಾಟೀಲ್ ಚಿಂಚೋಳಿ ಅಂತ ಹಿಂಗೆ ಇಟ್ಕೋ, ಭೂಮ್ನಾಭಾದ್ ಅಂತ ಇಟ್ಕೋಬೇಕು. ಊರಿಂದ ಹೋ ಇವರ ಅಂತ ಗೊತ್ತಾಗುವಂಥದ್ದು. ಹೇಗೆ ಊರಿನಿಂದ ಹೆಸರು ಒಂದೇ ಇದ್ದಾಗ, ತುಂಬ ಜನ ಹೆಸರಿನವರು ಇದ್ದಾಗ ಗುರುತಿಸೋದಕ್ಕೆ ಹೇಗೆ ಊರನ್ನು ಬಳಸ್ತೇ ಇದ್ರೋ, ಹಾಗೆ ದ್ವೈಪಾಯನ ಕೂಡ ಹಾಗಾಯಿತು. ಕೃಷ್ಣ ದ್ವೀಪದಲ್ಲಿ ಹುಟ್ಟಿದವನಾದ್ದರಿಂದ ಕೃಷ್ಣ ದ್ವೈಪಾಯನ ಅಂತಾಯಿತು. ಒಂದು ವರ್ಷ ಅವಧಿ ಆದ ಮೇಲೆ ಪರಾಶರಿ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿದೆ ಅನ್ನಿಸ್ತು. ಆದರೆ ಕಾಲಿನ ಕುಂಟು ಹಾಗೆ ಹೋಗಲಿಲ್ಲ, ಕೊನೆವರೆಗೂ ಅವ್ರ ಕಾಲಿನ ಕುಂಟು ಉಳ್ಕೊಂತು ಅಂತ ಪರಾಶರಿಗೆ. ಅವ್ರು ಹೊರಟರು, ಇರೋಕೆ ಸಾಧ್ಯ ಇಲ್ಲ, ಮತ್ತೆ ಕೆಲಸಕ್ಕೆ ಹೋಗಬೇಕು. ಒಂದು ವರ್ಷ ಬಿಟ್ಟು ಹೋಗುವಾಗ ಪುಟ್ಟ ಮಗುನ ಬಿಟ್ಟು ಹೋಗ್ತಾರೆ, ಒಂದು ವರ್ಷದ ಮಗುನ ಬಿಟ್ಟು ಹೋಗ್ತಾರೆ. ಹೋದಾಗ ಮಗು ಬೆಳೀತಾನೆ, ಬೆಳೆದ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾನೆ, ಅಪ್ಪ ಎಲ್ಲಿ? ಆಕೆ ಹೇಳ್ತಾಳೆ, ನಿಮ್ಮಪ್ಪ ಸಣ್ಣವನಲ್ಲಪ್ಪ, ಭಾಳ ದೊಡ್ಡವನು, ನೀನು ಯಾರೋ ಮೀನುಗಾರ ಮಗ ಅಂತ ಅನ್ಕೋಬೇಡ ನೀನು, ನಿಮ್ಮಪ್ಪ ಭಾರಿ ಜ್ಞಾನಿ, ತಪಸ್ವಿಯವನು, ಮಹಾಪುರುಷ ಅಂತ ಕರೀತಾರೆ, ಅವನು ಗೊತ್ತಿರಲಾರ್ದಂಥ ವಿಷಯ ಗೊತ್ತಿಲ್ಲ ಅಂತ ಹೇಳಿ ಕೌತುಕದಿಂದ ತನಗೆ ಸುಲಭ ಸಾಧ್ಯವಾದಂಥ ಭಾಷೆಯಲ್ಲಿ ವರ್ಣನೆ ಮಾಡಿ ಮಾಡಿ ತನ್ನ ಗಂಡನ ಬುದ್ಧಿಯನ್ನು ಹೇಳ್ತಾ ಇದ್ಲು. ಆ ಹುಡುಗ ಕೇಳಿಸ್ಕೊಂಡಷ್ಟು ಕುತೂಹಲ ಜಾಸ್ತಿ ಆಗೋದು. ಎಲ್ಲರ ಅಪ್ಪಂದಿರದ್ದೆಲ್ಲ, ನನ್ನಪ್ಪ ಯಾಕೆ ಬರೋಲ್ಲ ಇಲ್ಲಿ, ಎಲ್ಲಿದ್ದಾರೆ? ಯಾಕೆ ನನಗೂ ಗೊತ್ತಿಲ್ಲ ಕಣೋ ಎಲ್ಲಿದ್ದಾರೆ ಅಂತ. ಅವಾಗೇನು ಇಮೇಲ್ ಇದೆಯಾ, ವಾಟ್ಸಪ್ ಇದೆಯಾ, ಎಲ್ಲೋ ತಿರುಗಾಡ್ತಾರೆ, ಯಾವಾಗಲೂ ಬರ್ತಾರೆ, ಚಿಂತೆ ಮಾಡಬೇಡ ನೀನು ಅಂತ. ಆರು ವರ್ಷ ಆಯಿತು. ಆರು ವರ್ಷ ಹುಡುಗನ ಕುತೂಹಲ, ಅಸಾಧ್ಯ ಕುತೂಹಲ, ಭಾರಿ ಬುದ್ಧಿವಂತ ಹುಡುಗ, ಹೇಳಿದ್ದನ್ನು ತಕ್ಷಣ ತಿಳ್ಕೊಳ್ಳುವಂಥ ಹುಡುಗ. ದಿನ ಕೇಳು, ತನ್ನ ಸ್ನೇಹಿತರ ಹತ್ರ ಹೋಗೋನು, ನಮ್ಮಪ್ಪ ಗೊತ್ತಾ, ಅವನಪ್ಪನಿಗೆ ಸೂರ್ಯ ಗೊತ್ತು, ಚಂದ್ರ ಗೊತ್ತು, ತಾರೆಗಳು ಗೊತ್ತು ನಮ್ಮಪ್ಪನಿಗೆ ಅಂಥೇಳಿ ಎಲ್ಲ ಹೊಳ್ಕೊಂಡು ಹೋಗೋನು. ಆರು ವರ್ಷ ಆದಮೇಲೆ ಮತ್ತೆ ಪರಾಶರಲ್ಲಿ ಬರ್ತಾರೆ. ಪರಾಶರಲ್ಲಿ ಬಂದಾಗ ಈ ಹುಡುಗ ಕಾಯ್ಕೊಂಡು ಕೂತಿದ್ನಲ್ಲ ಅಪ್ಪ ಬರ್ತಾರೆ ಅಂತ, ಒಂದು ಕ್ಷಣ ಅವ್ರನ್ನ ಬಿಟ್ಟು ಅಲ್ಲಗೊಡೋದಿಲ್ಲ ಅವನು. ಅವ್ರ ಪಕ್ಕದ ಅಮ್ಮನ ಇರು, ಅಮ್ಮನ ಜೊತೆಗಿದ್ದೀನಿ ಆರು ವರ್ಷ, ನೀನು ಜೊತೆಗೆ ಇರಬೇಕು, ಒಂದು ಕ್ಷಣ ಬಿಡೋಲ್ಲ, ನೀನೇನು ಕಂಡ್ಕೊಂಡು ಹೇಳು, ನೀನೇನು ಕೇಳ್ಕೊಂಡು ಹೇಳು ಅಂತ ಹೇಳಿ ಅಪ್ಪ ತಿಳಿದದ್ದನ್ನೆಲ್ಲ ಹೇಳ್ತಾ ಇದ್ದ ಮಗನಿಗೆ. ಆದರೆ ಈ ಹುಡುಗ ಸ್ಪಂಜಿನ ಹಾಗೆ ಏನು ಕೇಳಿದ್ದು ಅದು ಅಬ್ಸರ್ವ್ ಮಾಡ್ಕೋತಿದ್ದ, ಮಾಡ್ಕೊಂಡು ಮರು ದಿವಸ ಇದೇ ತಾನೇ ನೀನು ಹೇಳಿದ್ದು ಅಂತ ಒಪ್ಪಿಸ್ಬೇಕು. ಅಪ್ಪನಿಗೆ ಆಶ್ಚರ್ಯ ಆಯಿತು, ಈ ಥರದ ನಿಶ್ಚಿತ ಬುದ್ಧಿ ನಾನು ನೋಡೇ ಇಲ್ಲ ಇದುವರೆಗೂ, ಒಂದು ಸಲ ಹೇಳಿದ್ರೆ ಸಾಕು, ನೆನಪಿಟ್ಕೊಂಡು ಮರು ದಿವಸ ಹೇಳ್ತದಲ್ಲ ಮಗು ಇದು ಅಂತ ಹೇಳಿ ಎತ್ತರದ ಮಟ್ಟಕ್ಕೆ ಶುರು ಮಾಡಿದ, ಹೆಚ್ಚಿನ ಜ್ಞಾನ ಕೊಡೋಕ್ಕೆ ಶುರು ಮಾಡಿದ. ಸ್ವಲ್ಪ ದಿವಸ ಇದ್ದಿರಬೇಕು, ಆಮೇಲೆ ಹೊರಟು ಬಿಡ್ಬೇಕು ಮತ್ತೆ. ಈ ನಾನು ಹೊರಡ್ತೀನಿ ಅಂದ, ಹೊರಡ್ತೀನಿ ಅಂದಾಗ ಮಗು ಹೇಳ್ದ, ನಾನು ಬರ್ತೀನಿ ಸಲ ನಿನ್ನ ಜೊತೆಗೆ, ನಡುಗಡ್ಡೆ ಸಾಲದು ನನಗೆ. ಇದು ತಿಳ್ಕೊಳ್ಳಿ ಎಷ್ಟು ಸಾಂಕೇತಿಕವಾಗಿದೆ ಅಂದರೆ, ಬಹುದೊಡ್ಡ ಶಕ್ತಿ ಇದ್ದರೆ ಸೀಮಿತ ಅವಧಿಯಲ್ಲಿ, ಸೀಮಿತ ಪರಿಧಿಯಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಜ್ಞಾನ ಒಂದು ದ್ವೀಪದಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ, ಅದು ಪ್ರಪಂಚಕ್ಕೆಲ್ಲ ಹರಡಬೇಕು. ನಾನು ಬರ್ತೀನಿ ನಿನ್ನ ಜೊತೆಗೆ ಅಂದಂತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಬೇಡ ಕಣೋ, ನೀನು ಬರೋದು ಬೇಡ, ಪುಟ್ಟ ಹುಡುಗ ನೀನು, ನೀನು ಇನ್ನೊಂದು ಎರಡು ವರ್ಷ ಹೋಗಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಅದಕ್ಕೆ ಹುಡುಗ ಹೇಳೋ ಪ್ರಶ್ನೆ ಚೆನ್ನಾಗಿದೆ, ಇನ್ನು ಎರಡು ವರ್ಷ ಆದಮೇಲೆ ನಾನು ಏನು ಮಾಡಬಹುದು ಅಂತ ನೀನು ಅಂದ್ಕೊಂಡಿದ್ಯೋ ಅದನ್ನ ಹೇಗೆ ಮಾಡಿ ತೋರಿಸ್ತೇನೆ, ಇನ್ನೆರಡು ವರ್ಷ ಯಾಕೆ ಕಾಯಬೇಕು, ನಾನು ಬರ್ತೀನಿ ನಡಿ ಅಂತಾನೆ. ಆಮೇಲೆ ಸ್ವಲ್ಪ ವಿಚಾರ ಮಾಡಿ ನೋಡ್ತಾನೆ, ಹುಡುಗನ ಮುಖ ನೋಡ್ತಾನೆ, ಅಪ್ಪ 30 ವರ್ಷದ ವ್ಯಕ್ತಿಗೆ ಇರಲಾರದಂಥ ಪ್ರಬುದ್ಧತೆ ಆ ಹುಡುಗನ ಮುಖದಲ್ಲಿ ಕಾಣಿಸುತ್ತೆ. ಆದರೆ ಒಂದು ಹೆದರಿಕೆ, ನಾನು ಊರೂರು ತಿರುಗೋ, ನಮ್ಮ ಮಗನ ಕರ್ಕೊಂಡು ಹೋಗೋದು ಹೇಗೆ, ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ ಅದು ಅಂತ ಮತ್ತೆ ಹೇಳ್ತಾನಂತೆ, ಬೇಡ ಕಣೋ, ನನ್ನ ಜೊತೆಗೆ ಬರೀ ನನ್ನ ಶಿಷ್ಯರು ಬರ್ತಾರೆ, ಈಗ ಮಗುನ ಕರ್ಕೊಂಡು ಹೋದರೆ ಕಷ್ಟ, ನನಗೆ ಭಾರ ಆಗ್ತದೆ, ಶಿಷ್ಯರು ಮಾತ್ರ ನನ್ನ ಜೊತೆಗೆ ಬರ್ತಾರೆ ಅಂತ. ಥಟ್ ಅಂತ ಹುಡುಗ ಹೇಳ್ದ, ಹಾಗಾದ್ರೆ ನನ್ನ ದೀಕ್ಷೆ ಕೊಟ್ಬಿಡು, ಶಿಷ್ಯನಾಗೇ ಬರ್ತೀನಿ, ಮಗ ಆಗಿ ಬರೋಲ್ಲ. ಇನ್ನು ಹೇಳೋಕೇನು ಬಾರೇ ದಾರಿ ಇಲ್ಲ. ಅಪ್ಪ ಮಗನಿಗೆ ದೀಕ್ಷೆ ಕೊಟ್ಟ, ಬ್ರಹ್ಮಚರ್ಯ ದೀಕ್ಷೆ ಕೊಟ್ಟ. ಆನಂತರ ಹುಡುಗ ತಲೆ ಬೋಳಿಸ್ಕೊಂಡು, ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು, ದಂಡ ಹಿಡ್ಕೊಂಡು, ಮೈಗೆ ಗಿಡದ ತೊಗಟೆ ಇರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಹೊರಟೇ ಬಿಟ್ಟ.
ಅದು ನೋಡಕ್ಕೆ ಚಂದ ಹುಡುಗ. 6 ವರ್ಷ ಹುಡುಗ ಹೊರಟೇ ಬಿಟ್ಟ ಅಪ್ಪನ ಜೊತೆಗೆ. ಹೊರಟಾಗ ಈ ಸುಂದರ ಮಗುವನ್ನು ನೋಡ್ತಾ ಮತ್ಸ್ಯಗಂಧಿ ನಿಂತಿದ್ದಾಳೆ. ಆಕೆ ಏನಾಗಿರಬೇಕು? ಅಪ್ಪ ಅಂತೂ ಹೋಗ್ತಾನೆ, ಮಗನೂ ಹೋಗ್ಬಿಡ್ತಾನಲ್ಲ. 6 ವರ್ಷ ಜೊತೆಗಿದ್ದಂಥ ಮಗ ಹೋದರೆ ಸಂಕಟ ಆಗಿರ್ಲಿಕ್ಕಿಲ್ವ ಮಗುಗೆ? ಆ ತಾಯಿಗೆ ಆಕೆ ನೋಡ್ತಾ ನಿಂತ್ಕೊಂಡಿಲ್ಲಂತೆ. ತನ್ನ ಕಣ್ಣಿನ ಬೆಳಕಾದಂಥ, ಕಣ್ಣಿನ ಕಣ್ಣಾದಂಥ ಹುಡುಗ ಬಿಟ್ಟು ಹೋಗ್ಬಿಡ್ತಾನೆ, ಮತ್ತೆ ಯಾವಾಗ ದರ್ಶನ ಗೊತ್ತಿಲ್ಲ ಒಂದು ಅಂತ ಹೇಳಿ ಹೋಗ್ಬೇಡ ನೀನು ಅಂತ ಹತ್ತಿರ ನೋಡ್ತಾ ಇದ್ಲಂತೆ. ಅದು ನೋಡಿದಂಥ ಪರಾಶರರು ಆಕೆ ಕಡೆ ಬಂದು ಹೇಳ್ತಾರೆ, ನೀ ಚಿಂತೆ ಮಾಡಬೇಡ, ನಾನು ಚಿಂತೆ ಮಾಡ್ತಿದ್ದು ಹುಡುಗನ ಕರ್ಕೊಂಡು ಹೋಗೋದು ಹೇಗೆ ಅಂತ. ಆದರೆ ಒಂದು ಕಾಲ ಬರುತ್ತೆ, ಆತ ನಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಅಷ್ಟು ಲೋಕೋದ್ಧಾರನಾದಂಥ, ಲೋಕತಾರಕನಾದಂಥ ಶಕ್ತಿ ಹುಡುಗನಿಗಿದೆ. ಆದರೆ ಚಿಂತೆ ಮಾಡಬೇಡ, ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನೀನು ನನ್ನ ಕರುಣೆ ತೋರಿಸಿದ್ದೀಯಾ, 1 ವರ್ಷ ನಾನು ಆರೈಕೆ ಮಾಡಿದ್ದೀಯಾ, ನೀನು ಕರುಣೆಗೆ ಆ ಕೃಪೆಗೆ ನಾನು ಏನು ಕೊಡಲಿ? ನಾನು ವಾಪಸ್ಸು 1 ಕಾಣಿಕೆ ಕೊಡ್ಬೋದು ನಾನು ನಿನಗೆ. 1, ನಿನ್ನ ಮಗನ ಅತ್ಯಂತ ಲೋಕೋತ್ತರನಾದಂಥ ಗುರುವನ್ನಾಗಿ ಮಾಡ್ತೇನೆ ಒಂದೇದ್ದು. 2, ನಿನ್ನ ಮತ್ಸ್ಯಗಂಧಿ ಅಂತಾರಲ್ಲ, ಇವತ್ತಿಂದ ನಿನ್ನ ಮೈಯಿಂದ ಬರುವಂಥ ದಟ್ಟವಾದ ಮೀನಿನ ವಾಸನೆ ಈ ಕ್ಷಣದಿಂದ ಹೋಗ್ಬಿಟ್ಟು ನಿನ್ನ ಮೈಯಿಂದ ಮೈಲುಗಳಗಟ್ಟಿಗೆ ಯೋಜನೆವರೆಗೂ ಸುವಾಸನೆ ಬರುವಂಥ ಕಸ್ತೂರಿ ಗಂಧ ನಿನ್ನ ದೇಹದಿಂದ ಬರಲಿ ಅಂತ ಹೇಳ್ತಾನೆ. ಆದ್ದರಿಂದ ಇಂದಿನಿಂದ ನೀನು ಮತ್ಸ್ಯಗಂಧಿ ಅಲ್ಲ, ಯೋಜನಗಂಧಿ ಅಂತ ಹೇಳ್ತಾನೆ. ಆನಂತರ ಇನ್ನೊಂದು ಬಹಳ ಮುಖ್ಯದ ಮಾತು ಹೇಳ್ತಾನೆ, ನಿನಗೆ ಈ ತಾಯ್ತನದ ಅನುಭವ ಅಕಾಲಿಕವಾದಂಥ ಗಾಂಭೀರ್ಯವನ್ನು ತಂದುಕೊಟ್ಟಿದೆ ನಿನ್ನ ಮುಖಕ್ಕೆ. ಅದು ನಿಧಾನವಕ್ಕೆ ಮರೆಯಾಗಿ ನಿನ್ನ ಕನ್ಯತ್ವದಲ್ಲಿದ್ದಂಥ ಮುಗ್ಧತೆ ನಿನ್ನ ಮುಖದ ಮೇಲೆ ಬರಲಿ ಅಂತ ಹೇಳಿ ಹೊರಟ್ಬಿಡ್ತಾನೆ. ಮಗು ಹೊರಟಿದ್ದಾನೆ. ಆ ಹುಡುಗನ ತಿಳುವಳಿಕೆ ನೋಡಿ, ಓಡಿ ಬರ್ತಾನೆ ನಮ್ಮನ್ನು ನೋಡಿ, ಅಮ್ಮ ಚಿಂತೆ ಮಾಡಬೇಡ, ನಾನು ಬಿಟ್ಟು ಹೋಗ್ತೀನಿ, ದುಃಖ ಪಡಬೇಡ, ನೀನು ದೊಡ್ಡ ಸಿದ್ಧಿ ಪಡ್ಕೋತೇನೆ ನಾನು. ಎಷ್ಟರ ಮಟ್ಟಿಗೆ ಸಿದ್ಧಿ ಪಡ್ಕೋತೇನೆ ಅಂದರೆ, ನೀ ನನ್ನ ಯಾವಾಗ ನೆನೆಸ್ತೀಯೋ ಆ ಕ್ಷಣಕ್ಕೆ ನಿನ್ನ ಮುಂದೆ ಬರ್ತೀನಿ, ನಾನು ಆ ಮಾತು ನಿನಗೆ ಕೊಡ್ತೇನೆ. ಯಾವುದೇ ಕ್ಷಣಕ್ಕೆ ನಾನು ನೆನೆಸಿದರೆ ನೀ ನೆನೆಸೋ ಹೊತ್ತಿಗೆ ನಾನು ಅಲ್ಲಿ ಬಂದು ಇರ್ತೇನೆ ಅಂತ ಮಾತು ಕೊಟ್ಟು ಆ ಹುಡುಗ ಹೊರಟುಬಿಟ್ಟ. ಕುಣಿತ ಹೊರಟ ಹುಡುಗ ಬೆಳಕಿನ ಕಡೆಗೆ ಮುಖ ಮಾಡಿ ಹಿಂತಿರುಗದೆ ಕೃಷ್ಣ ದ್ವೈಪಾಯನ ಅಪ್ಪನ ಹಿಂದೆ ಹೋಗ್ಬಿಟ್ಟ. ಇದು ಒಂದು ದೃಷ್ಟಿ ನೋಡುವಂಥದ್ದು. ಇದು ಒಂದು ದೃಷ್ಟಿ ಪವಾಡಗಳಿಲ್ಲದೆ ಮನುಷ್ಯ ಸಂಬಂಧಗಳ ಮೂಲಕ ನೋಡುವಂಥ ಆದಂಥ ಕ್ರಿಯೆ.